हाय फ्रेंड्स एल्रिगू नमस्कार कन्नड कले चानल गे एल्रिगू स्वागत इवत्तिन वीडियो दल्ली नम्म कूदलु दट्टवागी बेळेयबेकाद्रे ओंदु ओळ्ळेय एण्णेयन्नु नानु निमगे तिळिसिकोड्ता इद्दीनि नानु इल्लि नेल्लिकायिन्नु तकोंडिद्दीनि बेट्टद नेल्लिकायि सिक्किद्रे तुंबाने ओळ्ळेयदु ई नेल्लिकायि सह नीवु तकोबहुदु ई नेल्लिकायियल्लि विटमिन्स गळु हेरळवागिरोद्रिंद नम्म तले कूदलिन बेळवणिगेगे ತುಂಬಾನೇ ಸಹಾಯ ಮಾಡುತ್ತೆ ಹಾಗೆ ಮೆಂತೆ ಕಾಳುಗಳನ್ನು ತಕೊಂಡಿದ್ದೀನಿ ಮೆಂತೆ ಕಾಳುಗಳನ್ನು ಡೈರೆಕ್ಟ್ ಆಗಿ ತಕೋಬಹುದು ಅಥವಾ ನೀವು ಬಿಸಿಲಿಗೆ ಸ್ವಲ್ಪ ಒಣಗಿಸಿ ಪೌಡರ್ ಮಾಡ್ಕೊಂಡು ಉಪಯೋಗಿಸಬಹುದು ಇಲ್ಲಿ ಸ್ವಲ್ಪ ಕರಿಬೇವನ್ನು ತಕೊಂಡಿದ್ದೀನಿ ಸ್ವಲ್ಪ ಒಣಗಿಸಿಕೊಂಡು ಸಹ ತಕೊಳ್ಳಬಹುದು ಅಥವಾ ಹಸಿನೂ ತಕೊಳ್ಳಬಹುದು ಇದು ಯಾವುದು ನಿಮಗೆ ಸಿಗದಿದ್ರೆ ಮೂರದು ಪೌಡರ್ ಸಹ ತಕೊಳ್ಳಬಹುದು ನೆಲ್ಲಿಕಾಯಿ ಪೌಡರ್ ಹಾಗೆ ಮೆಂತೆ ಪೌಡರ್ ಮತ್ತೆ ಕರಿಬೇವಿನ ಪೌಡರ್ ಹಾಗೆ 1 ಕಪ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನು ತಕೊಂಡಿದ್ದೀನಿ ನೀವು ಬೇಕಾದ್ರೆ ಕ್ಯಾಸ್ಟರ್ ಆಯಿಲ್ ಸಹ ಆಡ್ ಮಾಡ್ಕೋಬಹುದು ನೀವು ನೆಲ್ಲಿಕಾಯಿಯನ್ನು ಕಟ್ ಮಾಡ್ಕೊಂಡು ಹಾಕಬಹುದು ಅಥವಾ ತುರ್ಕೊಂಡು ಸಹ ಹಾಕಬಹುದು ತುರ್ಕೊಂಡು ಹಾಕಿದ್ರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹೇಳಿ ಅಷ್ಟೇ ನಾನು ಅದಕ್ಕೋಸ್ಕರ ಇಲ್ಲಿ ತುರ್ಕೊಳ್ತಾ ಇದ್ದೀನಿ ಈ ತರ ಮಾಡ್ಕೊಳ್ಳಿ ತುಂಬಾ ಈಜಿ ಆಗುತ್ತೆ ನಾನು ಇಲ್ಲಿ ಒಂದು ಕಬ್ಬಿಣದ ಬಾಣಲೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಈಗ ನಾವು ತೆಗೆದಿಟ್ಟಂತ ಎಣ್ಣೆಯನ್ನು ಹಾಕೊಳ್ಳೋಣ ನೀವು ಇದನ್ನು ಲೋ ಫ್ಲೇಮ್ ಅಲ್ಲೇ ಮಾಡ್ತಾ ಹೋಗಬೇಕಾಗುತ್ತೆ ಇದನ್ನು ಸೀದ ಹೋಗಕ್ಕೆ ಬಿಡಬಾರದು ಎಣ್ಣೆ ಬಿಸಿ ಆಗ್ತಾ ಇದೆ ಈಗ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ನಾವು ತುರ್ಕೊಂಡು ಇಟ್ಟಂತ ನೆಲ್ಲಿಕಾಯಿಯನ್ನು ಇದಕ್ಕೆ ಹಾಕೊಳ್ಳೋಣ ನೆಲ್ಲಿಕಾಯಿ ಸರಿಯಾಗಿ ಫ್ರೈ ಆಗಬೇಕು ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಳ್ತಾ ಹೋಗಿ ಇದಕ್ಕೆ ಈಗ 1 ಸ್ಪೂನ್ ಅಷ್ಟು ಮೆಂತೆ ಕಾಳುಗಳನ್ನು ಹಾಕೋಬಹುದು ನಾನು ಇಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದರಿಂದ ಮೆಂತೆ ಪೌಡರ್ ಅನ್ನು ಹಾಕೊಳ್ತಾ ಇದ್ದೇನೆ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಬಿಸಿಲಿಗೆ ಒಣಗಿಸಿದ್ರೆ ಬೇಗ ಪೌಡರ್ ಆಗುತ್ತೆ ಅಥವಾ ಸ್ವಲ್ಪ ಹುರ್ಕೊಳ್ಳಬಹುದು ಹಾಗೇನೂ ಮಾಡಬಹುದು ಈಗ ಇದಕ್ಕೆ ಕರಿಬೇವನ್ನು ಹಾಕೊಳ್ಳೋಣ ಕರಿಬೇವನ್ನು ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಇದನ್ನು ಸಹ ಲೋ ಫ್ಲೇಮ್ ಅಲ್ಲೇ ಕಾಯಿಸ್ತಾ ಹೋಗಿ ತುಂಬಾ ಸೀದ ಹೋಗಕ್ಕೆ ಬಿಡಬೇಡಿ ನೋಡಿ ಈಗ ಸರಿಯಾಗಿ ಕಾದಿದೆ ಇದನ್ನ ಈಗ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡಾದ ನಂತರ ಸ್ವಲ್ಪ ತಣಿಲಿಕ್ಕೆ ಬಿಡಿ ತಣ್ಣಾದ ನಂತರ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳಬೇಕು ನೀವು ಬಟ್ಟೆ ಸಹಾಯದಿಂದನೂ ಸ್ಟ್ರೈನ್ ಮಾಡ್ಕೊಳ್ಳಬಹುದು ಅಥವಾ ಸ್ಟ್ರೈನರ್ನ ಸಹಾಯದಿಂದನೂ ಸ್ಟ್ರೈನ್ ಮಾಡ್ಕೊಬಹುದು ಈ ಎಣ್ಣೆ ಹದ ಬಿಸಿ ಇರುವಾಗ ನಿಮ್ಮ ಸ್ಕಾಲ್ಪಿಗೆ ಹಾಕಿ ಸರಿಯಾಗಿ ಮಸಾಜ್ ಮಾಡ್ಕೊಳ್ಳಿ ಹಾಗೆ ಕೂದಲಿಗೂ ಸರಿಯಾಗಿ ಹಚ್ಚಿಕೊಳ್ಳಿ ಇದನ್ನು ಹಚ್ಚಿ ನೀವು ಒಂದು ನೈಟ್ ಆದರೂ ಬಿಡಬೇಕಾಗುತ್ತೆ ಆಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಕೆಲವರಿಗೆ ತುಂಬಾ ಹೊತ್ತು ಎಣ್ಣೆಯಲ್ಲಿ ಇರೋದಕ್ಕೆ ಆಗೋದಿಲ್ಲ ಅದರಿಂದ ಮಿನಿಮಮ್ 1 ಗಂಟೆ ಆದರೂ ತಲೆ ಕೂದಲಲ್ಲಿ ಈ ಎಣ್ಣೆಯನ್ನು ಬಿಡಿ ಅದ ನಂತರ ನೀವು ಹೇರ್ ವಾಶ್ ಮಾಡಬಹುದು ಈ ಎಣ್ಣೆ ತುಂಬಾ ನ್ಯಾಚುರಲ್ ಆಗಿರುವಂತದ್ದು ಯಾವುದೇ ಕೆಮಿಕಲ್ಸ್ ಅನ್ನು ಇಲ್ಲಿ ಯೂಸ್ ಮಾಡಿಲ್ಲ ಈಗ ನ್ಯಾಚುರಲ್ ಆದಂತಾ ನೆಲ್ಲಿಕಾಯಿ ಎಣ್ಣೆ ರೆಡಿ ಆಗಿದೆ ನೀವು ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ